ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹಳೆ ಗಾಡಿ ರಾಯಲ್ ಎನ್ಫೀಲ್ಡ್ ಈ ಟೈಮಿಂಗ್ ಪಿನ್ ಅಂತ ಹೇಳ್ತಾರೆ, ಇಲ್ಲ ಅಡ್ಜಸ್ಟೇಬಲ್ ಸ್ಪಿಂಡಲು ಇಲ್ಲ ಫಿಕ್ಸೆಡ್ ಸ್ಪಿಂಡಲು ಇರುತ್ತೆ, ಈ ಸ್ಪಿಂಡಲ್ನ ಹೇಗೆ ಹೊರಗಡೆ ತೆಗೆಯೋದು ಅಂತ ನೋಡೋಣ. ಇದರಲ್ಲಿ ಎರಡು ಮೆಥಡ್ ಇದೆ, ಒಂದು ಪುಲ್ಲರ್ನ ಯೂಸ್ ಮಾಡಿಬಿಟ್ಟು ಹೊರಗಡೆ ತೆಗೆಯೋದು, ಇನ್ನೊಂದು ಮೆಥಡು ಎಂಜಿನ್ ಕೇಸ್ ಓಪನ್ ಆಗಿದ್ದರೆ ನೀವು ಆ ಕಡೆಯಿಂದ ಸೆಂಟ್ರ್ ಪಂಚ್ನ ಯೂಸ್ ಮಾಡಿ ಹ್ಯಾಮರಿಂಗ್ ಮಾಡಿದರೆ ಈ ಪಿನ್ನು ಹೊರಗಡೆ ಬರುತ್ತೆ. ಸೊ ಫಸ್ಟ್ ಮೆಥಡ್ ನೋಡೋಣ, ನಾವು ಈ ಪುಲ್ಲರ್ನ ಹಾಕಿಬಿಟ್ಟು ಹೇಗೆ ಈ ಪಿನ್ನ ಹೊರಗಡೆ ತೆಗೆಯೋದಂತ. ಈ ಪುಲ್ಲರಲ್ಲಿ ಇಲ್ಲೊಂದು ಕಟ್ ಮಾರ್ಕ್ ಇರುತ್ತೆ, ಈ ಎಂಜಿನಲ್ಲೂ ಇಲ್ಲಿ ಕಟ್ ಮಾರ್ಕ್ ಇರುತ್ತೆ. ಇದು ಡೈರೆಕ್ಟಾಗಿ ಆ ಕಟ್ ಮಾರ್ಕ್ಗೆ ಕೂರಬೇಕು ನೋಡಿ, ಈ ಥರ ಹಾಕೋದು, ಈ ಥರ ಪಿನ್ನ ಕೂರಿಸ್ಬೇಕು ನೋಡಿ. ಇಲ್ಲಿ ಒಳಗಡೆ ಈ ಕಟ್ ಮಾರ್ಕ್ಗೆ ಇದು ಲಾಕ್ ಆಗಿ ಕೂತಿದೆ. ಸೊ ಅಷ್ಟಾದಮೇಲೆ ಹೊರಗಡೆಯಿಂದ ಈ ಲಾಕ್ ನಟ್ನ ಕೂರಿಸ್ಬೇಕು, ಈ ಥರ ಕೂರಿಸ್ಬೇಕು. ಇದು ಮೂರು ಕಡೆಯಿಂದ ಟೈಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಇದು ಸ್ಪಿಂಡಲ್ನ ಟೈಟಾಗಿ ಹಿಡ್ಕೊಳ್ಳುತ್ತೆ. ಸೊ ಎಲೆನ್ ಕಿ ಯೂಸ್ ಮಾಡಿಬಿಟ್ಟು ಈ ಲಾಕ್ ನಟ್ನ ಟೈಟ್ ಮಾಡ್ಕೋಬೇಕು. ಈ ಥರ ಟೈಟ್ ಆದಮೇಲೆ ನಾವು ಈ ಸ್ಪಾನರ್ನ ಈ ಕಡೆ ಹಿಂದ್ಗಡೆ ನಟ್ಟಿರುತ್ತಲ್ಲ ನೋಡಿ, ಈ ಕಡೆ ಹಿಂದ್ಗಡೆ ನಟ್ಟಿರುತ್ತೆ, ಆ ನಟ್ನ ಲೂಸ್ ಮಾಡ್ತಾ ಬರಬೇಕು ನಾವು ಈ ಥರ. ಲೂಸ್ ಮಾಡಿದ್ಮೇಲೆ ನೋಡಿ, ಈ ಪಿನ್ನು ಹೊರಗಡೆ ಬಂದುಬಿಟ್ಟಿದೆ. ಇಲ್ಲಿ ಹೋಲ್ ಕಾಣ್ತಿದೆಯಲ್ಲ, ಈ ಪಿನ್ನು ಹೊರಗಡೆ ಬಂದಿದೆ. ಸೊ ಇನ್ನೊಂದು ಮೆಥಡ್ ಹೇಳ್ತೀನಿ. ಸಪೋಸ್ ನಾವು ಎಂಜಿನ್ ಕೇಸ್ನ ಓಪನ್ ಮಾಡಿದರೆ ಅದು ಈಸಿ ಮೆಥಡ್ ಆಗಿರುತ್ತೆ. ನಾನು ಎಂಜಿನ್ ಕೇಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಂತ ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಂಜಿನ್ ಕೇಸ್ನ ಓಪನ್ ಮಾಡಿದ್ದೀನಿ, ಇಂಜಿನ್ ಕೇಸ್ನ ಓಪನ್ ಮಾಡಿದ್ದೀನಿ. ಸೊ ಈ ಕಡೆ ನೋಡಿ, ಇಲ್ಲಿ ಪಿನ್ ಕಾಣಿಸ್ತಾ ಇದೆ. ಈ ಪೆನ್ನ ನಾವು ಈ ಥರ, ಇದು ಹಳೆ ವಾಲ್ವ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ಈ ಸೆಂಟ್ರ್ ಪಂಚ್ ಥರ ಯೂಸ್ ಮಾಡ್ಕೋಬೋದು. ಇದನ್ನ ಇಲ್ಲಿಟ್ಬಿಟ್ಟು ಸ್ವಲ್ಪ ಹ್ಯಾಮರಲ್ಲಿ ಹೊಡೆದ್ರೆ ಇದು ಪಿನ್ನು ಹೊರಗಡೆ ಬರುತ್ತೆ. ಈ ಥರ ಸ್ಪಿಂಡಲ್ ಹೊರಗಡೆ ಬಂದುಬಿಟ್ಟಿದೆ. ಸೊ ಕೆಲವು ಗಾಡಿಯಲ್ಲಿ ಏನಾಗುತ್ತೆ, ಇದು ಪಿನ್ನು ಟೈಟಾಗಿ ಕೂತಿರುತ್ತೆ, ಈ ಪಿನ್ ಟೈಟಾಗಿ ಕೂತಿರುತ್ತೆ. ಸೊ ನಾವು ಹೀಟರ್ನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಹೀಟ್ ಮಾಡಿದರೆ ಈಸಿಯಾಗಿ ಬಂದುಬಿಡುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಬರೋ ವೀಡಿಯೋದಲ್ಲಿ ಟ್ಯಾಪೆಟ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದಂತ ತೋರಿಸ್ತೀನಿ, ಟ್ಯಾಪೆಟ್ ಪುಲ್ಲರ್ನ ಯೂಸ್ ಮಾಡಿ ಹೇಗೆ ಟ್ಯಾಪೆಟ್ನ ಹೊರಗಡೆ ತೆಗೆಯೋದಂತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.